ಪಡ್ತಾ ಇದೆ. ರಾಜ್ಯದಲ್ಲಿ ಇವತ್ತು 317 ಸೋಂಕುಗಳು ದೃಢಪಡ್ತಾ ಇದೆ. ನಿನ್ನೆವರೆಗೂ ಕೂಡ 200, 250, 270 ಈ ಮಟ್ಟದಲ್ಲಿ ಇತ್ತು. ಈಗ 300 ಗಡಿಯನ್ನ ಮತ್ತೊಮ್ಮೆ ದಾಟಿದೆ. ರಾಜ್ಯದಲ್ಲಿ ಇವತ್ತು 317 ಸೋಂಕು ದೃಢಪಡ್ತಾ ಇದೆ. ಯಾವ್ಯಾವುದು ಏನೇನು ಅಂತೇಳಿ ಈ ಮೂಲಕವಾಗಿ ರಾಜ್ಯದಲ್ಲಿ 7,530 ಏರಿಕೆಯನ್ನ ಕಾಣ್ತಾ ಇದೆ ಸೋಂಕಿನ ಸಂಖ್ಯೆ. ಸೊ ಇದು ರಾಜ್ಯದಲ್ಲಿ ಇವತ್ತು ಆಗಿರುವಂತಹ ಕೊರೋನಾ ನಂಬರ್ಸ್ಗಳು 317. ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಒಟ್ಟು 7,530 ಈಗ ರಾಜ್ಯದಲ್ಲಿ ಸೋಂಕಿನ ಸಂಖ್ಯೆ ದೃಢಪಡ್ತಾ ಇದೆ. ಒಟ್ಟು 317 ಇವತ್ತು ತಲುಪುವ ಮೂಲಕವಾಗಿ ಸೊ ಇನ್ನು 7 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಬರ್ತಾ ಇದೆ ಒಂದೇ ದಿನ. ಈ ಬಾರಿ ಈ ಹಿಂದೆಯೂ ಕೂಡ 7 ಜನ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು ಕೊರೋನಾದಿಂದಾಗಿ, ಒಂದು 4-5 ದಿನಗಳ ಹಿಂದೆ ಅಷ್ಟೇ. ಬೆಂಗಳೂರಿನಲ್ಲಿ ಗಮನಿಸ್ಕೊಳ್ಳಿ, 5 ಸಾವನ್ನಪ್ಪಿದ್ದು ಬೆಂಗಳೂರಿನಲ್ಲಿ 4 ಅತಿ ಹೆಚ್ಚಾಗಿತ್ತು ಸಾವನ್ನಪ್ಪಿದ್ದು. ಇವತ್ತು ಒಂದು ಸಂಖ್ಯೆ ಏರಿಕೆಯಾಗಿದೆ. ಸೊ ಈ ಮೂಲಕವಾಗಿ ನಂಬರ್ಸ್ಗಳಾಗ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತ ಹೇಳಿಬಿಡ್ತೀನಿ ನಿಮಗೆ ಹೈಯೆಸ್ಟ್ ಆಗಿ. ಸೊ ಇವತ್ತು ಅತಿ ಹೆಚ್ಚಾಗಿ ಸೋಂಕು ದೃಢಪಡ್ತಾ ಇರೋದು ದಕ್ಷಿಣ ಕನ್ನಡದಲ್ಲಿ. ಗಮನಿಸ್ಕೊಳ್ಳಿ, ಇವತ್ತು ಒಟ್ಟು 7 ಸಾವನ್ನಪ್ಪಿದ್ದಾರೆ, 7 ಜನ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ನೋಡಿ, ಗಮನಿಸ್ಕೊಳ್ಳಿ, ಅಂತಾರಾಷ್ಟ್ರೀಯ ಪ್ರಯಾಣಿಕರದ್ದು 78 ಸೋಂಕಿದೆ, ಅಂತಾರಾಜ್ಯ ಪ್ರಯಾಣಿಕರದ್ದೇ 108 ಇದೆ. ಅದರಲ್ಲಿ ದಕ್ಷಿಣ ಕನ್ನಡದಲ್ಲಿ 79, ಕಲಬುರಗಿಯಲ್ಲಿ 63, ಬಳ್ಳಾರಿಯಲ್ಲಿ 53, ಬೆಂಗಳೂರು ನಗರದಲ್ಲಿ 47. ಇನ್ನು ಉಳಿದಂತೆ ಡಬಲ್ ಡಿಜಿಟ್ ಯಾವುದೂ ಇಲ್ಲ. ಉಳಿದಂಥದ್ದೆಲ್ಲ ಚಿಕ್ಕ ಚಿಕ್ಕದಾಗಿದೆ. ಧಾರವಾಡದ 1 ಕೇಸ್ಗಳು 8 ಇದೆ, ಉಳಿದಿದ್ದೆಲ್ಲವೂ ಕೂಡ 7, 6, 5, 4, 1 ಈ ರೀತಿಯಾಗಿದೆ. ತುಂಬ ಇಲ್ಲ, ಈಗ ಮಂಡ್ಯದಲ್ಲಿ ಇಲ್ಲ, ದಾವಣಗೆರೆ ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ಬಾಗಲಕೋಟೆ, ಕೋಲಾರ, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಕೊಡಗು, ಚಾಮರಾಜನಗರ ಇವ್ಯಾವ ಭಾಗದಲ್ಲಿ ಇಲ್ಲ. ಉಳಿದ ಭಾಗದಲ್ಲೆಲ್ಲ ಸಿಂಗಲ್ ಡಿಜಿಟ್ ಇದೆ. ಆದರೆ ದಕ್ಷಿಣ ಕನ್ನಡದಲ್ಲಿ 79, ಕಲಬುರಗಿಯಲ್ಲಿ 63, ಬಳ್ಳಾರಿಯಲ್ಲಿ 53, ಆಲ್ಮೋಸ್ಟ್ ಆಲ್ ಜಿಂದಾಲೆ ಅಂತ ಅನಿಸುತ್ತೆ ಅದು. ಇನ್ನು ಬೆಂಗಳೂರು ನಗರ 43 ಆಗಿದೆ. ಈ ಮೂಲಕವಾಗಿ ಈಗ ಒಟ್ಟು ಸೋಂಕಿತರ ಸಂಖ್ಯೆಯಲ್ಲಿ 1,000 ಗಡಿ ದಾಟಿರುವಂತಹ ಕುಖ್ಯಾತಿಯನ್ನು ಪಡ್ಕೊಂಡಿರೋದು ಒಂದು ಉಡುಪಿ, ಅದು 1,035 ಹೋಗಿ ತಲುಪಿದೆ. ಕಲಬುರಗಿ ಕೂಡ 1,007 ಹೋಗಿ ತಲುಪಿದೆ. ಇನ್ನು ನೆಕ್ಸ್ಟ್ ಬೆಂಗಳೂರೇ ಇರಬೇಕು, ಇಲ್ಲ ಯಾದಗಿರಿ ಇರುತ್ತೆ. ಸೊ ಕಾರಣ ಯಾದಗಿರಿ ಕೂಡ 828, ಬೆಂಗಳೂರು ನಗರ ಕೂಡ 772. ಇವೆರಡೂ ಜಿಲ್ಲೆಗಳು ಬೇಗನೆ ಹೋಗಿ 1,000 ಗಡಿಯನ್ನ ದಾಟತ್ತೆ. ಸೊ ಇವಿಷ್ಟು ಇವತ್ತಿನ ಲೆಕ್ಕಾಚಾರಗಳು, ಎಷ್ಟೆಷ್ಟಾಗಿದೆ ಅನ್ನೋ ಮಾಹಿತಿಗಳನ್ನ. ಒಟ್ಟು 317 ಪ್ರಕರಣಗಳು ಇವತ್ತು ಬಂದಿದೆ, ಗಮನಿಸ್ಕೊಂಡ್ಬಿಡಿ. 317 ಅಂತಾರಾಷ್ಟ್ರೀಯ ಪ್ರಯಾಣಿಕರಿರೋದು 78, ಅಂತಾರಾಜ್ಯ ಪ್ರಯಾಣಿಕರು ಅಂದ್ರೆ ಹೊರ ರಾಜ್ಯದಿಂದ ಬಂದಿರೋರು 108. ನೋಡಿ, ಗಮನಿಸ್ಕೊಳ್ಳಿ, ನೀವು ಇಷ್ಟು ದಿನ ಹೇಳ್ತಾ ಇದ್ವಿ ನಾವು ನಿಮಗೆ ಅಂತಾರಾಜ್ಯದಿಂದ ಬರೋರ ಸಂಖ್ಯೆ ಆಯ್ತು ಅಂತ, ಅವರದ್ದೇ ಹೈಯೆಸ್ಟ್, ಒಂದು 10-20 ಇಲ್ಲಿದೆ ಅಂತ ಹೇಳಿ. ಬಟ್ ಈಗ ಹಾಗಾಗ್ತಿಲ್ಲ, ಅಂತಾರಾಜ್ಯ ಪ್ರಯಾಣಿಕರು ಬರೀ 108 ಇದ್ದಾರೆ, ಇನ್ನುಳಿದಿದ್ದೆಲ್ಲವೂ ಕೂಡ ಇಲ್ಲೇ ಇದೆ. 317 108, ಗಮನಿಸ್ಕೊಳ್ಳಿ, 209 ಕೇಸ್ಗಳು ಅದರಲ್ಲಿ 209 ಇನ್ನೂ 78 ಮೈನಸ್ ಮಾಡಿ ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನ, ಒಟ್ಟಿನಲ್ಲಿ 100-150 ಆದರೂ ಇಟ್ಕೊಳ್ಳಿ, 140-150 ಈ ನಂಬರ್ಸ್ಗಳು ಎಲ್ಲಿಂದ ಬರ್ತಾ ಇದೆ, ಯಾವ್ಯಾವ ಭಾಗಗಳಿಂದ ಬರ್ತಾ ಇದೆ ಅಂದರೆ ರಾಜ್ಯದಲ್ಲೇ ಇಲ್ಲೇ ಇರುವಂಥ ಸೋಂಕಿನ ಮೂಲಗಳಿಂದನೇ ಹರಡ್ತಾ ಇದೆ. ಇದೇ ಡೇಂಜರಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಿದ್ದು. ಈಗ ಬಳ್ಳಾರಿದು 53 ಮಂದಿ ಕೊರೋನಾ ಪಾಸಿಟಿವ್. ಹೇಗೆ, ಎಲ್ಲಿಂದ? ಹೊರ ರಾಜ್ಯದಿಂದ ಅಲ್ಲ, ಅಲ್ಲಿದೇ ಬಂತು. ಸೊ ಯಾದಗಿರಿ, ರಾಯಚೂರು ಇವೆಲ್ಲವೂ ಕೂಡ ಒಂದಿಷ್ಟು ಹೊರ ರಾಜ್ಯದಿದೆ. ಇನ್ನೊಂದಿಷ್ಟು ಸೋಂಕಿನ ಸಂಖ್ಯೆಗಳು ದೃಢಪಡ್ತಾ ಹೋಗ್ತಾ ಇದೆ. ಬಟ್ ಈಗ ಹೇಗಾಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಇಲ್ಲೇ ಇರುವಂಥ ಸೋಂಕಿತರಿಂದನೇ ಹರಡಕ್ಕೆ ಶುರು ಮಾಡಿಬಿಟ್ಟಿದೆ ಈ ಸೋಂಕು. ಸೊ ಇದು ಇವತ್ತಿನ ಲೆಕ್ಕಾಚಾರಗಳು, ಇವತ್ತು ಕೊರೋನಾ ಬ್ಲಾಸ್ಟ್ ಆಗಿರುವಂಥ ಲೆಕ್ಕ. ಬೆಂಗಳೂರಿನಲ್ಲಿ 47, 19 ಮಂದಿಗೆ ಉಸಿರಾಟ, ILI ಕೇಸ್. ಗಮನಿಸ್ಕೊಳ್ಳಿ ಹೇಗಿದೆ ಉಸಿರಾಟ ಅಂದರೆ, ಸಾರಿ ಕೇಸ್ ಅಂತ ಏನು ಹೇಳ್ತೀವಿ ಅದು, ILI ಕೇಸ್ ಅಂತಂದರೆ ವಿಷಮ ಶೀತ ಜ್ವರ. ಇವೆರಡೂ ಕೇಸ್ಗಳು ಮಾತ್ರ ಬೆಂಗಳೂರು ನಿದ್ದೆಗೆಡಿಸ್ಬಿಡ್ತಾ ಇದೆ. ಎಲ್ಲೆಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರಿಗೆಲ್ಲ ವಿಷಮ ಶೀತ ಜ್ವರ ಬರ್ತಾ ಇದೆ, ಯಾರಿಗೆಲ್ಲ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಅವರಲ್ಲೆಲ್ಲ ಕೊರೋನಾ ಕಾಣಿಸಿಕೊಳ್ಳೋ ಪರ್ಸೆಂಟೇಜ್ ತುಂಬ ಹೆಚ್ಚಾಗಿದೆ. ಸೊ ಹಾಗಾಗಿ ತುಂಬ ಡೇಂಜರಸ್ ಪರಿಸ್ಥಿತಿಗೆ ಈಗ ಬೆಂಗಳೂರು ಹೋಗಿ ತಲುಪ್ತಾ ಇದೆ. ಬೆಂಗಳೂರಿನಲ್ಲಿ 47 ಬಂದಿದೆ, ಅದರಲ್ಲಿ 19 ಮಂದಿಗೆ ಉಸಿರಾಟ ಮತ್ತು ILI ಕೇಸ್ ಅಂದರೆ ವಿಷಮ ಶೀತ ಜ್ವರ, ಇನ್ನೊಂದು ಕಡೆಗೆ ಉಸಿರಾಟದ ಸಮಸ್ಯೆ. ಎರಡೂ ಕೇಸ್ಗಳು ತುಂಬ ಡೇಂಜರಸ್ ಆಗಿ ಬೆಂಗಳೂರಿಗೆ ಕಾಣಿಸ್ತಾ ಇದೆ. 47, 19 ಮಂದಿಗೆ ಇದೇ ಸಮಸ್ಯೆಗಳು. ಇನ್ನು ಹಾಸನಕ್ಕೆ ಹೋದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ದೃಢಪಡ್ತಾ ಇದೆ. ಹೇಗೆ ಬಂತು, ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು, ಮೂಲವೇ ಗೊತ್ತಾಗ್ತಾ ಇಲ್ಲ. ನೋಡಿ, ಬೆಂಗಳೂರಿನ 8 ಕೇಸ್ಗಳಿಗೆ ಸೋಂಕಿನ ಮೂಲವೇ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಲ್ಲ ನಿಮಗೆ, ಡೆಫಿನೆಟ್ ಆಗಿ ಗೊತ್ತಾಗಲ್ಲ. ಕಾರಣ, ತರಕಾರಿ ತಗೊಳಕ್ ಹೋಗ್ತೀರಾ, ಹೋಟೆಲಿಗೆ ತಿನ್ನಕ್ ಹೋಗ್ತೀರಾ, ಕಿರಾಣಿ ಅಂಗಡಿಗೆ ಹೋಗ್ತೀರಾ, ಆಟೋದಲ್ಲಿ ಓಡಾಡ್ತೀರಾ, ಬಸ್ಸಲ್ಲಿ ಓಡಾಡ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ,
ಎಲ್ಲಿಂದ ಬಂತು ಅಂತ ಹೇಗೆ ಕಂಡು ಹಿಡ್ಕೊಳ್ತೀರಾ? ಸಾಧ್ಯನೇ ಇಲ್ಲ ಕಂಡು ಹಿಡಿಯೋಕ್ಕೆ. ಸೊ ಆರೋಗ್ಯ ಇಲಾಖೆಗೆ ಬಹುದೊಡ್ಡ ಸವಾಲು ಈಗ, ಯಾಕಂದ್ರೆ ನಾವೆಲ್ಲ ಲಾಕ್ ಓಪನ್ ಮಾಡಿ ಆಗಿದೆ. ಸೊ ಲಾಕ್ ಓಪನ್ ಮಾಡಿ ಆದ್ಮೇಲೆ ನಿಮಗೆ ಯಾವ ಮೂಲದಿಂದ ಬಂತು ಅಂತ ಹೇಗೆ ಹೇಳಕ್ಕಾಗುತ್ತೆ? ಒಂದು ಬೇಕರಿಗಾದ್ರೂ ಹೋಗಿರ್ತಾರೆ ಏನಾದರೂ ತರಬೇಕು ಅಂತ, ಒಂದು ತರಕಾರಿ ತರಕ್ಕಾದ್ರೂ ಹೋಗ್ತೀರಾ, ಇಲ್ಲ ಹಾಲು ತರಕ್ಕಾದ್ರೂ ಹೋಗ್ತೀರಾ, ಇನ್ನೊಂದು ಕಡೆಗೆ ಕಿರಾಣಿ ಅಂಗಡಿಗಾದ್ರೂ ಹೋಗ್ತೀರಾ, ಇಲ್ಲ ಟ್ರಾವೆಲ್ ಮಾಡ್ಕೊಂಡು ಬರಬೇಕಾದ್ರಾದ್ರೂ ಇರುತ್ತೆ. ಕಾರಣ ಬೈಕಲ್ಲಿ ಉಗುಳ್ತಾ ಇರ್ತಾರೆ, ಬಾಯಿಗೆ ಬಂದು ಉಗುಳ್ತಾ ಇರ್ತಾರೆ, ಇನ್ನೊಂದು ಕಡೆಗೆ ಕಾರಲ್ಲಿ ಹೋಗೋರು ಉಗುಳ್ತಾ ಇರ್ತಾರೆ, ಇನ್ನೊಂದು ಕಡೆಗೆ ಬಸ್ಸಲ್ಲಿ ಹೋಗೋರು ಉಗಿತಾ ಇರ್ತಾರೆ. ಯಾರು ಯಾರು ಕೇಳಲ್ಲ, ಎಲ್ಲಿಂದ ಬರುತ್ತೆ ಅಂತ ನಿಮಗೆ ಕಂಡುಹಿಡಿಯೋಕ್ಕೆ ಆಗಲ್ಲ. ನಿಗೂಢ ಪ್ರಕರಣಗಳು ಹೆಚ್ಚು ಇನ್ಮೇಲೆ ಆಗ್ತಾ ಹೋಗುತ್ತೆ. ಸೊ ಇನ್ನು ಕೇರಳಕ್ಕೆ ಹೋಗಿ ಬಂದಂತ ವ್ಯಕ್ತಿಗೂ ಕೂಡ ಪಾಸಿಟಿವ್ ಕಾಣಿಸ್ಕೊಂಡಿದೆ, ಗಮನಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಕೊರೋನಾ ವಿಚಾರದಲ್ಲಿ ಮಾತ್ರ ಆತಂಕ ಪಡುವಂತಹ ಬೆಳವಣಿಗೆಗಳೇ ದಿನೇ ದಿನ ಆಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಐಸಿಯುನಲ್ಲಿರುವಂತಹ ರೋಗಿಗಳ ಸಂಖ್ಯೆ 35 ಏರಿಕೆ ಆಗ್ತಾ ಇದೆ, ಗಮನಿಸ್ಕೊಳ್ಳಿ. ನಿನ್ನೆ ಬೆಂಗಳೂರಿನಲ್ಲಿ 17 ಮಂದಿ ಇತ್ತು, ಇವತ್ತಿಗೆ 35 ಆಗ್ತಾ ಇದೆ. ಬೆಂಗಳೂರಲ್ಲಿ 9 ಕೊರೋನಾ ಕೇಸ್ಗೆ ಸೋಂಕಿನ ಮೂಲವೇ ನಿಗೂಢ. ನಾನಾಗಲೇ ಹೇಳ್ತಾ ಇದ್ದೀನಿ ನಿಮಗೆ, ನಿಗೂಢ ಇಂತಹ ಕೇಸ್ಗಳ ಸಂಖ್ಯೆ ಇನ್ನು ಒಂದು ವಾರ ಬಿಟ್ಟು ನೋಡಿ ಡಬಲ್ ಆಗಿರುತ್ತೆ, ಡೆಫಿನೆಟ್ ಆಗಿ ಡಬಲ್ ಆಗಿರುತ್ತೆ. ಕಾರಣ ನಿಮಗೆ ಮೂಲಗಳೇ ಸಿಗಲ್ಲ, ಇನ್ಮೇಲೆ ಮೂಲಗಳೇ ಸಿಗೋ ಚಾನ್ಸೇ ಇಲ್ಲ. ಜಿಲ್ಲೆಗಳ ನಡುವೆ ಓಡಾಡಕ್ಕೆ ಬಿಟ್ಟಿದ್ದೀರಾ, ಎಲ್ಲ ತರಕಾರಿ ಎಲ್ಲ ಕೂಡ ಓಡಾಡಕ್ಕೆ ಅವಕಾಶ ಮಾಡಿಕೊಟ್ಟ ಮೇಲೆ ಮೂಲ ಎಲ್ಲಿಂದ ಹುಡುಕ್ತೀರಾ ನೀವು? ಹೇಗೆ ಬಂತು ಅಂತೀರಾ? ಒಂದು 3-4 ಕಡೆಯಿಂದನೂ ಬಂತಂತ ಇಟ್ಕೊಳ್ಳಿ, ಹೇಗೆ ಗೊತ್ತಾಗುತ್ತೆ ಮೂಲ ಎಲ್ಲಿಂದ ಅಂತ? ಸರ್ಕಾರನೇ ಹೇಳ್ಬಿಟ್ಟಿದೆ ಬಿಡಿ, ಏನು ಮಾಡೋಕ್ಕಾಗತ್ತೆ. ಇನ್ನು ಐಎಲ್ಐನಿಂದ ಬಳಲ್ತಾ ಇರುವಂಥ ಕೊರೋನಾ ರೋಗಿಗಳ ಸಂಖ್ಯೆ ಒಟ್ಟು 14 ಇದೆ. ಬೆಂಗಳೂರಿನಲ್ಲಿ ಐಸಿಯುನಲ್ಲಿರುವಂಥ ರೋಗಿಗಳ ಸಂಖ್ಯೆ ಈಗ 35 ಏರಿಕೆ ಆಗಿದೆ. ನಿನ್ನೆ ಇದ್ದಿದ್ದು 17 ಮಂದಿ ಬರೀ, ಈಗ ಅದು 35 ಏರಿಕೆ ಆಗಿದೆ. ನೋಡಿ, ಒಂದೇ ದಿನಕ್ಕೆ ಡಬಲ್. ತುಂಬ ಕಷ್ಟ ಈ ರೀತಿಯಾಗಿ ಹೋಗ್ತಾ ಹೋದರೆ. ಕಾರಣ ನಿಮಗೆ ಯಾಕೆ ಐಸಿಯುನಲ್ಲಿರುವಂಥ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತಂದರೆ, ಅದಕ್ಕೂ ಒಂದು ರೀಸನ್ ಇದೆ. ಉಸಿರಾಟದ ತೊಂದರೆ ಇರುವಂಥ ರೋಗಿಗಳ ಸಂಖ್ಯೆ ದಿನೇ ದಿನೇ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಐಸಿಯುನಲ್ಲಿ ಹೋಗುವಂಥವ್ರ ಸಂಖ್ಯೆ ಕೂಡ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಉಸಿರಾಟದ ಸಮಸ್ಯೆಯಿಂದನೇ ಅವರು ಮುಂದಿನ ಐಸಿಯುಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯ ಆಗಲ್ಲ. ನಾರ್ಮಲ್ ಆಗಿ ನಿಮಗೆ ಬರುವಂಥದ್ದನ್ನು ಹೇಗೋ ನಿಭಾಯಿಸ್ಕೊಂಡು ಬರ್ತಾರೆ, ಬಟ್ ಉಸಿರಾಟದ ಸಮಸ್ಯೆ ಮೂಲ ಅದರದ್ದೇ ಸಮಸ್ಯೆ ಆಗೋದು, ಅದು ಅತಿ ಹೆಚ್ಚಾಗಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿನೇ ಐಸಿಯುನಲ್ಲಿರುವಂಥವ್ರ ಸಂಖ್ಯೆ ಈಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 7 7 17 ಆಯಿತು, 17 ಇದ್ದಿದ್ದು ಈಗ 35 ಆಯಿತು. 3-4 ದಿನಗಳಲ್ಲಿ ಈ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಐಸಿಯುನಲ್ಲಿ ಹೋಗ್ತಾ ಇರುವಂಥವ್ರ ಸಂಖ್ಯೆ. ಸೊ ಹಾಗಾಗಿನೇ ನಾವು ಹೇಳ್ತಾ ಇದ್ದಿದ್ದು ನಿಮಗೆ ಪದೇ ಪದೇ ಪಬ್ಲಿಕ್ ಟಿವಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇತ್ತು ಎಲ್ಲ ನ್ಯೂಸ್ ಬುಲೆಟಿನ್ಗಳಲ್ಲಿ, ಹೇಗೆ ಇದು ಇನ್ಕ್ರೀಸ್ ಆಗ್ತಾ ಇದೆ, ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಈಗ ಆ ಸಮಸ್ಯೆಯನ್ನು ನೋಡ್ಕೊಳ್ಳಿ. ಐಎಲ್ಐನಿಂದ ಬಳಲ್ತಾ ಇರುವಂಥ ಕೊರೋನಾ ಸಂಖ್ಯೆ ಕೂಡ 14 ಇದೆ. ಸೊ ಇವತ್ತು ಒಂದೇ ದಿನ ಡಿಸ್ಚಾರ್ಜ್ ಆದವರ ಸಂಖ್ಯೆಯನ್ನು ಕೂಡ ನೋಡ್ತಾ ಇದ್ದೀರಾ. ಸಕ್ರಿಯ ಕೇಸ್ಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಒಟ್ಟು 772 ಕೇಸ್ ಇದೆ ಈಗ, ಅದರಲ್ಲಿ 372 ಸಕ್ರಿಯವಾಗಿರೋದು. ಬೆಂಗಳೂರಿನಲ್ಲಿ ಡಿಸ್ಚಾರ್ಜ್ ಆದವರು 361 ಮಂದಿ. ಸೊ ಇವತ್ತು ಒಂದೇ ದಿನ ಬೆಂಗಳೂರಿನಲ್ಲಿ 32 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಒಟ್ಟು ಇರುವಂತಹ ಕೇಸ್ಗಳ ಸಂಖ್ಯೆಯಲ್ಲಿ ಡಿಸ್ಚಾರ್ಜ್ ಆದವರು ಅರ್ಧಾನೇ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿರೋರಂತಹ ಸಮಸ್ಯೆ ಇಲ್ಲ ನಮಗೆ. ಈಗ ಹೊಸದಾಗಿ ಬರ್ತಾ ಇರುವಂಥ ಕೇಸ್ಗಳು ತುಂಬ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಈಗ ಡಿಸ್ಚಾರ್ಜ್ ಆದವ್ರದ್ದು ಹೇಗಿತ್ತು ಅಂತಂದರೆ, ಪ್ರಾಥಮಿಕ ದ್ವಿತೀಯ ಸಂಪರ್ಕನೋ ಇಲ್ಲ ಯಾವುದೋ ಒಂದು ಮೂಲಗಳಲ್ಲಿಂದಿತ್ತು, ಅವರು ಏನೋ ಮಾಡಿಕೊಂಡ್ರು, ಡಿಸ್ಚಾರ್ಜ್ ಆದರೂ ಗುಣಮುಖರಾದರೂ ಹೋದರು. ಬಟ್ ಈಗ ಬರ್ತಾ ಇರುವಂಥ ಕೇಸ್ಗಳೇನಿದ್ದಾವೆ ತುಂಬ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಕಾರಣ ಒಂದು ಉಸಿರಾಟದ ಸಮಸ್ಯೆಯಿಂದ, ಇನ್ನೊಂದು ವಿಷಮಶೀತ ಜ್ವರದಿಂದ, ಇನ್ನೊಂದು ಕಡೆಗೆ ನಿಗೂಢವಾಗಿ ಬರ್ತಾ ಇರುವಂಥ ಕೇಸ್ಗಳು. ಈ ಮೂರು ಅಂಶಗಳು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಡೆಫಿನೆಟ್ ಆಗಿ ಬೆಂಗಳೂರನ್ನು. ಕಾರಣ ಇಷ್ಟು ದಿನ ನೀವು ಅದನ್ನು ನೋಡಿ, ನಿನ್ನೆವರೆಗೆ 7213 ಇತ್ತು, ಇವತ್ತಿಗೆ 7530 ಹೋಗಿದೆ. ಏರಿಕೆ ಆಗಿದ್ದು 317. ಬಟ್ ಇದೆಲ್ಲ ಓಕೆ, ಬಟ್ ಅದರಲ್ಲಿ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆಯನ್ನು ನೀವು ಗಮನಿಸ್ಕೊಳ್ತಾ ಇದ್ರೆ ಅರ್ಧಕ್ಕರ್ಧ ಡಿಸ್ಚಾರ್ಜ್ ಆಗಿಬಿಟ್ಟಿದ್ದಾರೆ. ಬಟ್ ಈಗ ಬರ್ತಾ ಇರುವಂಥ ಸಂಖ್ಯೆಗಳು ತುಂಬ 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 ಡೇಂಜರಸ್ ಆಗಿ ಇದ್ದಾವೆ. ಸೊ ನಿನ್ನೆವರೆಗೆ 725, ಇವತ್ತು 772, ಅದು 47 ಬೆಂಗಳೂರಿನಲ್ಲಿ. ಕಲಬುರಗಿಯಲ್ಲಿ 944 ಇತ್ತು, 63 ಇವತ್ತು ಹೈಯೆಸ್ಟ್ ಏರಿಕೆ ಆಗಿದ್ದು ದಕ್ಷಿಣ ಕನ್ನಡದಲ್ಲಿ. ಕಲಬುರಗಿ ಎರಡನೆಯದ್ದು. ಸೊ 1000 ಗಡಿಯನ್ನು ದಾಟ್ತು. ದಕ್ಷಿಣ ಕನ್ನಡದಲ್ಲಿ ಗಮನಿಸ್ಕೊಳ್ಳಿ, ನಿನ್ನೆವರೆಗೆ 291 ಇತ್ತು, ಇವತ್ತು 370 ಹೋಗಿದೆ. ಏರಿಕೆ 79 ಕಂಡಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಆಗಿ ಏರಿಕೆ ಆಗಿರೋದು ದಕ್ಷಿಣ ಕನ್ನಡದಲ್ಲಿ.
ಬಳ್ಳಾರಿಯಲ್ಲಿ ನೋಡ್ತಾ ಇದ್ರೆ 220 ನಿನ್ನೆವರೆಗೂ 250 ಇವತ್ತಿಗೆ 53 ಏರಿಕೆ ಏಕಾಏಕಿಯಾಗಿ ಎಲ್ಲವೂ ಕೂಡ ಜಿಂದಾಲ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ನಿನ್ನೆವರೆಗೆ 822 ಇವತ್ತು 828 ಆರು ಮಾತ್ರ ಯಾದಗಿರಿಯಲ್ಲಿ ಏರಿಕೆಯಾಗಿದೆ. ಯಾದಗಿರಿಯ ವಿಚಾರ ಇದು ಕೂಡ ಹೈಯೆಸ್ಟ್ ಆಗಿ 1000 ರೀಚ್ ಅನ್ನು ದಾಟುತ್ತೆ. ಧಾರವಾಡದಲ್ಲಿ 155 ಇತ್ತು 163 ಆಗಿದೆ, 8 ಏರಿಕೆ ಆಗಿದೆ. ಮೋಸ್ಟ್ಲಿ ಅದು ಎರಡು ರಿವರ್ಸ್ ಆಗಿ ಕಾಣಿಸ್ತಾ ಇದೆ, ಒಂದು ನವಲ್ಗುಂದಲ್ಲಿರುವಂತಹ ಮೊರಬ, ಇನ್ನೊಂದು ಕಡೆಗೆ ಶಿಕ್ಷಕರದ್ದು. ಇನ್ನೊಂದು ಕಡೆಗೆ ನಿನ್ನೆವರೆಗೆ 1028 ಇತ್ತು, 1035 ಏರಿಕೆ ಆಗಿದೆ. 7 ಇವತ್ತು ಹೊಸ ಕೇಸ್ಗಳು ಉಡುಪಿಯಲ್ಲಿ. ಉಡುಪಿಯ ಕಥೆಯನ್ನು ನೋಡ್ತಾ ಇದ್ರೆ 1000 ಗಡಿ ದಾಟಿರುವಂತಹ ಮೊದಲನೇ ಜಿಲ್ಲೆ ಅದು. ಇನ್ನು ರಾಜ್ಯಕ್ಕೆ ಹೊರ ರಾಜ್ಯದ ಶಾಕ್ ಇವತ್ತು ಪಾಸಿಟಿವ್ 317, ಇದರಲ್ಲಿ ಹೊರ ರಾಜ್ಯದ ಲಿಂಕ್ 108 ಇದೆ, 78 ಅಂತಾರಾಜ್ಯ ಇದೆ. ಸೊ 108 ಪ್ಲಸ್ 78 ಆ್ಯಡ್ ಮಾಡ್ಕೊಳ್ಳಿ, ಅವಿಷ್ಟು ಕೂಡ ಹೊರ ರಾಜ್ಯ ಹೊರ ದೇಶಗಳಿಂದ. ನಿನ್ನೆವರೆಗೂ 88 ಇತ್ತು, ಇವತ್ತು 95, 7 ಇವತ್ತು ಏರಿಕೆಯನ್ನು ಕೊಟ್ಟಿದ್ದು ರಾಜ್ಯದಲ್ಲಿ ಸಾವಿನ ಸಂಖ್ಯೆ. ಅದು ಸಾವಿನ ಕೇಕೆ ಯಾವ ರೀತಿ ಆಗಿದೆ ಅಂತೇಳಿ, 100 ಮುಟ್ಟಕ್ಕೆ ಇನ್ನೊಂದು 5 ಬಾಕಿ ಇದ್ದಂಗಿದೆಯಪ್ಪ, ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಅಮಂಗಳವಾರ ಇದ್ದಂಗಿದೆ.